ಸಂಪೂರ್ಣವಾಗಿ ಪಾಲ್ಗೊಳ್ಳಿ. ಇದಕ್ಕೆ ನಾವು ಮಾನಸ ಪೂಜೆ ಅಂತ ಹೇಳ್ತೀವಿ. 100% ಆಗಿ ಈ ದಿವಸ ನಾನು ಏನೇನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತೀನಿ ಅದನ್ನು ಪೂರ್ತಿಯಾಗಿ ನೀವು ತಗೊಂಡ್ರೆ ಒಂದಲ್ಲ ಒಂದು ದಿವಸ ನೀವು ಎಷ್ಟು ಮಟ್ಟಿಗೆ ಒಂದು ಬೆಳಿತೀರಿ ಅಂತಂತಂದರೆ ನಿಮ್ಮ ಕಾಲೇಜಿಗೆ ಬಂದು ನೀವು ಭಾಷಣ ಕೊಡೋ ಒಂದು ಹಂತಕ್ಕೆ ಬರ್ತೀರಿ. ಇದು ಸಾಧ್ಯ ಇದೆ, ಆಯಿತಾ? ಜೊತೆಗೆ ಯಶಸ್ಸು, ಕೀರ್ತಿ ಎಲ್ಲ ಥರದಿಂದ ನೀವು ಉನ್ನತವಾಗಿ ಬೆಳೀತಾ ಹೋಗ್ತೀರಿ. ಹಾಗಾಗಿ ಜೀವನದಲ್ಲಿ ಎರಡು ಬಹಳ ಮುಖ್ಯ ನಮ್ಮ ಜೀವನದಲ್ಲಿ, ಆಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಫೊಗಿವ್ನೆಸ್ ಅಂತ ಹೇಳ್ತೀವಿ. ಒಂದು, ಇನ್ನೊಬ್ಬರ ಬಗ್ಗೆ ಅವ್ರು ಏನೇ ಮಾಡಿದರೂ ಕೂಡ ನಮಗೆ ಅವ್ರ ಬಗ್ಗೆ ಇರುವಂತಹ ಧನ್ಯತಾ ಭಾವನೆ ಒಂದು, ಆಮೇಲೆ ಕ್ಷಮಾ ಗುಣ ಅಂತ ಹೇಳ್ತೀವಿ. ಇದು ಎರಡು ಯಾವ ವ್ಯಕ್ತಿಯಲ್ಲಿ ಕಂಪ್ಲೀಟ್ ಆಗಿ ಒಳಗೊಂಡಿರುತ್ತೋ ಆ ವ್ಯಕ್ತಿ, ನೀವು ಯಾರನ್ನೇ ನೋಡಿ ಪ್ರಪಂಚದಲ್ಲಿ, ಅವರು ಬಹಳ ಎತ್ತರಕ್ಕೆ ಬೆಳೆದಿದ್ದಾರೆ. ಇದು ಸಾಧ್ಯ ಇದೆ. ಸೊ ಅಂತ ಒಂದು ಪ್ರಕ್ರಿಯೆಯನ್ನು ಇವಾಗ ಮಾಡೋಣ, ಮಾನಸಿಕವಾಗಿ ಇದನ್ನ ಪೂರ್ತಿಯಾಗಿ ಕೈಗೊಳ್ಳೋಣ, ಆಯ್ತಾ? ಸೊ ನೆಕ್ಸ್ಟ್ 5 minutes ಬಿ 100% ಇನ್ ಕ್ಲೋಸ್ಡ್ ಐಸ್. ಓಕೆ, ಸೊ ಜಸ್ಟ್ ಜೆಂಟ್ಲಿ ಕ್ಲೋಸ್ ಯುವರ್ ಐಸ್, ಕೀಪ್ ಯುವರ್ ಹ್ಯಾಂಡ್ಸ್ ಫ್ರೀ. ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ದೇಹದ ಕಡೆಗೆ ಹರಿಸಿ. ಕಣ್ಣುಗಳು ಮುಚ್ಚಿವೆ, ಆದರೆ ನಿಮ್ಮ ಒಳ ಚಕ್ಷು ತೆರೆದಿದೆ. ಈ ಮುಚ್ಚಿದ ಕಣ್ಣುಗಳಲ್ಲಿ ಕಣ್ಣುಗಳಿಂದ ಇವಾಗ ನಿಧಾನಕ್ಕೆ ನಿಮ್ಮ ಪೂರ್ತಿ ಗಮನವನ್ನು ನಿಮ್ಮ ಉಸಿರಾಟದ ಕಡೆಗೆ ಇವಾಗ ಹರಿಸ್ತಾ ಇದ್ದೀರಿ. ಉಸಿರು ಒಳಗಡೆ ಹೋಗಬೇಕಾದರೆ ಈ ಒಂದು ಸೂಚನೆಗಳನ್ನು ಕೊಡ್ತಾ ಹೋಗಿ. ಉಸಿರು ಒಳಗಡೆ ಹೋಗಬೇಕಾದರೆ ಮನಸ್ಸಿನಲ್ಲಿ ಶಾಂತಿ ಇದೆ, ಸಮಾಧಾನ ಇದೆ, ನೆಮ್ಮದಿ ಇದೆ, ಆತ್ಮವಿಶ್ವಾಸವಿದೆ, ಧೈರ್ಯ ಇದೆ, ಸ್ಥೈರ್ಯ ಇದೆ ಎನ್ನುವಂತಹ ಭಾವನೆಯನ್ನು ತಂದುಕೊಳ್ಳಿ. ಹಾಗೆ ಉಸಿರು ಹೊರಗಡೆ ಹಾಕಬೇಕಾದರೆ ದೇಹ ಮನಸ್ಸಿನಲ್ಲಿ ಇರುವಂತಹ ನೋವು, ಆತಂಕ, ಭಯ, ದುಃಖ, ದುಮ್ಮಾನ, ದುಗುಡ, ಸಂಕೋಚ ಎಲ್ಲವೂ ಕೂಡ ಹೊರ ಬರುವ ಉಸಿರಿನ ಮೂಲಕ ನಿಧಾನಕ್ಕೆ ಹೊರಗಡೆ ಹೋಗ್ತಾ ಇದೆ ಎನ್ನುವಂತಹ ಭಾವನೆಯನ್ನು ತಂದುಕೊಳ್ಳಿ. ಹಾಗೆ ಪ್ರತಿ ಉಸಿರು ಒಳಗಡೆ ಹೋಗಬೇಕಾದರೆ ದೇಹ ಮತ್ತು ಮನಸ್ಸು ನಿಮ್ಮ ಮಾತು ಸಂಪೂರ್ಣವಾಗಿ ಕೇಳ್ತಾ ಇದೆ. ಯಾವುದೇ ಒಂದು ಅಡ್ಡಿ ಆತಂಕ ನಿಮಗೆ ಆಗುವುದಿಲ್ಲ. ನಿಮ್ಮ ದೇಹ ಕೂಡ ಪೂರ್ತಿಯಾಗಿ ಸಹಕರಿಸುತ್ತಿದೆ. ಈ ಭಾವನೆ ಇರಲಿ, ಜೊತೆಗೆ ಸಕಾರಾತ್ಮಕವಾದ ಭಾವನೆ, ಸಕಾರಾತ್ಮಕವಾದ ಚಿಂತನೆ, ಸಕಾರಾತ್ಮಕವಾದ ಶಕ್ತಿಗಳೇ ನಿಮ್ಮ ಪೂರ್ತಿ ದೇಹ ಮನಸ್ಸನ್ನು ತುಂಬುತ್ತಾ ಇದ್ದಾವೆ ಎನ್ನುವಂತಹ ಅನುಭವವನ್ನು ಪಡ್ಕೊಳ್ಳಿ. ಹಾಗೆ ಉಸಿರು ಹೊರಗಡೆ ಹಾಕಬೇಕಾದರೆ ನಕಾರಾತ್ಮಕವಾದ ಭಾವನೆ, ನಕಾರಾತ್ಮಕವಾದ ಚಿಂತನೆ, ನಕಾರಾತ್ಮಕವಾದ ಶಕ್ತಿಗಳೆಲ್ಲವೂ ಸಂಪೂರ್ಣವಾಗಿ ದೇಹ ಮನಸ್ಸಿನಿಂದ ಪೂರ್ತಿಯಾಗಿ ಹೊರಗಡೆ ಹೋಗ್ತಾ ಇದ್ದಾವೆ ಎನ್ನುವಂತಹ ಭಾವನೆಯನ್ನು ತಂದುಕೊಳ್ಳಿ. ಆಸ್ ಯು ಇನ್ಹೇಲ್, ಯು ಆರ್ ಇನ್ಹೇಲಿಂಗ್ ಲವ್, ಪೀಸ್, ಜಾಯ್, ಹ್ಯಾಪಿನೆಸ್, ಕಾನ್ಫಿಡೆನ್ಸ್, ಸ್ಯಾಟಿಸ್ಫ್ಯಾಕ್ಷನ್, ಕಂಟೆಂಟ್ಮೆಂಟ್, ಸಕ್ಸೆಸ್ ಇನ್ ಟು ಯೋರ್ ಲೈಫ್.
And as you exhale, you are releasing out all your concerns, all your challenges, all your worries, all your fear and anxiety is completely coming through your outgoing breath. With this mindset, your mind is now lighter. ಮನಸ್ಸು ಇವಾಗ ಹಗುರಗೊಂಡಿದೆ, ಆಲೋಚನೆಗಳು ಕಮ್ಮಿಯಾಗಿವೆ. ಇದೇ ಒಂದು ಮನಸ್ಸಿನಿಂದ, ಈ ಒಂದು ಸಭಾಂಗಣದಿಂದ, ಒಳ ಮನಸ್ಸಿನ ಮೂಲಕ ನಿಮಗೆ ಇಷ್ಟವಾಗಿರುವಂತಹ ಸುಂದರವಾಗಿರುವಂತಹ ಒಂದು ಪ್ರದೇಶಕ್ಕೆ ಮನೋಯಾನದ ಮೂಲಕ ಇವಾಗ ಹೋಗ್ತಾ ಇದ್ದೀರಿ. ಥ್ರೂ ಯುವರ್ ಇಮ್ಯಾಜಿನೇಷನ್ ಯು ಆರ್ ನೌ ಗೋಯಿಂಗ್ ಟು ಅ ವೆರಿ ಬ್ಯೂಟಿಫುಲ್ ಪ್ಲೇಸ್ ವೆರ್ ಯು ವುಡ್ ಲವ್ ಟು ಗೋ ಆ್ಯಂಡ್ ಬಿ ದೇರ್ ಫಾರ್ ಫ್ಯೂ ಮಿನಿಟ್ಸ್. ಮನಸ್ಸಿನ ಮೂಲಕ, ಮನೋಯಾನದಲ್ಲಿ, ಕಲ್ಪನೆಯ ಮೂಲಕ ನಿಮಗಿಷ್ಟವಾಗುವಂತಹ ಜಾಗ, ಅದು ನದಿಯ ತೀರ ಇರಬಹುದು, ಅಥವಾ ಸರೋವರ ಇರಬಹುದು, ಅಥವಾ ಒಂದು ಸಮುದ್ರದ ತೀರ ಇರಬಹುದು, ನಿಮಗಿಷ್ಟವಾಗಿರುವ ಒಂದು ದೇವರ ಒಂದು ದೇವಸ್ಥಾನ ಆಗಿರಬಹುದು, ದರ್ಗಾ ಆಗಿರಬಹುದು, ಅಥವಾ ಚರ್ಚ್ ಆಗಿರಬಹುದು, ಜೊತೆಗೆ ಕಾಡಿರಬಹುದು, ಅಥವಾ ಸುಂದರವಾದಂತಹ ಉದ್ಯಾನವನ ಆಗಿರಬಹುದು, ಅಥವಾ ನಿಮ್ಮದೇ ಆದಂತಹ ಮನೆ ಕೂಡ ಇರಬಹುದು. ನಿಮಗಿಷ್ಟವಾಗಿರುವ ಜಾಗಕ್ಕೆ ಇವಾಗ ಹೋಗಿದ್ದೀರಿ. ಅಲ್ಲಿ ನಿಮಗೋಸ್ಕರ ಸುಂದರವಾದಂತಹ ಶ್ವೇತ ವರ್ಣದ ಅಮೃತ ಶಿಲೆಯ ಒಂದು ಕುರ್ಚಿ ಇದೆ. ಆ ಕುರ್ಚಿಯ ಮೇಲೆ ಇವಾಗ ಹೋಗಿ ನೀವು ಅಲ್ಲಿ ಆಸೀನರಾಗುತ್ತಿದ್ದೀರಿ. ಹಾಗೆ ಅಲ್ಲಿ ಕೂತ್ಕೊಳ್ತಿದ್ದ ಹಾಗೆಯೇ ನಿಮ್ಮ ಮುಂದೆ ಸೂರ್ಯೋದಯ ಆಗ್ತಾ ಇದೆ. ಆ ಸೂರ್ಯನ ಒಂದು ದಿವ್ಯವಾದಂತಹ ಕಿರಣಗಳು ನಿಮ್ಮ ಸಂಪೂರ್ಣ ದೇಹವನ್ನು ಸ್ಪರ್ಶಿಸ್ತಾ ಇದ್ದಾವೆ. ಇವಾಗ ಈ ಸುಂದರ ಸ್ಪರ್ಶದಿಂದ ಸೂರ್ಯನ ಕಿರಣದಲ್ಲಿರುವಂತಹ ಆ ಒಂದು ಜೈವಿಕ ಗುಣಗಳು ಹಾಗೂ ಅಲ್ಲಿ ಇರುವಂತಹ ಆ ವಿಶ್ವ ಶಕ್ತಿಯ ಸಿಂಚನ ನಿಮ್ಮ ಸಂಪೂರ್ಣ ದೇಹಕ್ಕೆ ಮನಸ್ಸಿಗೆ ಇವಾಗ ಆಗ್ತಾ ಇದೆ. ಸನ್ ಇಸ್ ಹ್ಯಾವಿಂಗ್ ದ ಲೈಫ್ ಫೋರ್ಸ್ ಎನರ್ಜಿ. ದಟ್ ಲೈಫ್ ಫೋರ್ಸ್ ಎನರ್ಜಿ ಈಸ್ ಎಂಟರಿಂಗ್ ಇನ್ ಟು ಯೋರ್ ಕಂಪ್ಲೀಟ್ ಬಾಡಿ ಆ್ಯಂಡ್ ರೆಜುವಿನೇಟಿಂಗ್ ಯೋರ್ ಬಾಡಿ. ವಿತ್ ದಿಸ್ ಮೈಂಡ್ ಸೆಟ್, ಈ ಒಂದು ಮನಸ್ಥಿತಿಯಲ್ಲಿ ಇವಾಗ ನಿಮ್ಮ ಮನಸ್ಸಿನ ಕಣ್ಣುಗಳ ಮುಂದೆ ನಿಮ್ಮ ತಂದೆ ತಾಯಿಯವರನ್ನು ನೆನೆಸಿಕೊಳ್ಳಿ. ಜಸ್ಟ್ ಇಮ್ಯಾಜಿನ್ ಯೋರ್ ಪೇರೆಂಟ್ಸ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಯು. ನಿಮ್ಮ ತಂದೆ ತಾಯಿ ನಿಮ್ಮ ಕಣ್ಣ ಮುಂದೆ ಇವಾಗ ಇದ್ದಾರೆ. ನಿಮ್ಮ ಕೈಗಳಲ್ಲಿ ಬೊಗಸೆ ಹೂಗಳಿವೆ. ಈ ಮಾನಸ ಪೂಜೆಯನ್ನು ಸಂಪೂರ್ಣವಾಗಿ ಹೃನ್ಮನಾತ್ಮ ಶರೀರ, ಹೃದಯ ಮನಸ್ಸು ಆತ್ಮ ಶರೀರ ನಾಲ್ಕು ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕು. ನಿಮ್ಮ ತಂದೆ ತಾಯಿಯವರಿಗೆ ಈ ಒಂದು ನಿಮ್ಮ ಕೈಯಲ್ಲಿರುವಂತಹ ಹೂಗಳನ್ನು ಹೋಗಿ ಅರ್ಪಿಸ್ತಾ ಇದ್ದೀರಿ. ಜೊತೆಗೆ ಈ ಒಂದು ಜನ್ಮ ಕೊಟ್ಟಿದ್ದಕ್ಕಾಗಿ ಧನ್ಯತಾ ಭಾವನೆಯನ್ನು ಕೂಡ ಅವರಿಗೆ ಹೇಳ್ತಾ ಇದ್ದೀರಿ. ಜೊತೆಗೆ ತಿಳಿದೋ ಅಥವಾ ತಿಳಿಯದೋ ಏನಾದರೂ ತಪ್ಪುಗಳು ನಿಮ್ಮಿಂದ ಆಗಿದ್ದರೆ ದಯವಿಟ್ಟು ಕ್ಷಮಿಸಿಬಿಡಿ ಅಪ್ಪ, ದಯವಿಟ್ಟು ಕ್ಷಮಿಸಿಬಿಡು ಅಮ್ಮ ಅಂತ ದೀನರಾಗಿ ಕೇಳಿಕೊಳ್ಳಿ. ನೀವು ಶಾರೀರಿಕವಾಗಿ ಹೋಗಿ ಮಾಡಿಕೊಳ್ಳೋದಕ್ಕಿಂತ ಮಾನಸಿಕವಾಗಿ ಏನು ಮಾಡ್ತಾ ಇದ್ದೀರಿ ಇದು ಸಾವಿರ ಪಟ್ಟು ಅತ್ಯಂತ ಪರಿಣಾಮಕಾರಿಯಾಗಿರುತ್ತದೆ. ಹಾಗಾಗಿ ಪೂರ್ತಿಯಾಗಿ ಪಾಲ್ಗೊಳ್ಳಿ. ಕ್ಷಮಾ ಭಾವನೆಯನ್ನು ಯಾಚಿಸುತ್ತಾ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಟೇಕ್ ದೇರ್ ಡಿವೈನ್ ಬ್ಲೆಸ್ಸಿಂಗ್ಸ್.
ನಿಮ್ಮ ಜೀವನದಲ್ಲಿ ಸಫಲತೆ ನಿಮಗೆ ಸಂಪೂರ್ಣವಾಗಿ ದೊರಕಲಿ ಹಾಗೂ ಒಳ್ಳೆಯ ಒಂದು ಮಾನವೀಯ ಗುಣಗಳು ನಿಮ್ಮಲ್ಲಿ ಜಾಗೃತ ಆಗಲಿ ಅಂತ ಆಶೀರ್ವಾದವನ್ನು ಪಡೆದುಕೊಳ್ಳಿ ಜೊತೆಗೆ ಇವಾಗ ನಿಮ್ಮ ಮನಸ್ಸಿನ ಕಣ್ಣಿನ ಮೂಲಕ ನಿಮ್ಮ ಮುಂದೆ ನಿಮ್ಮ ಇಷ್ಟ ದೈವ ಇವಾಗ ಬಂದು ನಿಂತಿದ್ದಾರೆ ಆ ಇಷ್ಟ ದೈವವನ್ನು ಸಂಪೂರ್ಣವಾಗಿ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಿ ಇವಾಗ ನಿಮ್ಮ ಇರುವಿಕೆಗೆ ಕಾರಣವಾಗಿರುವಂತಹ ಈ ಭೂಮಿ ಈ ಒಂದು ಜಲ ಜೊತೆಗೆ ಆಕಾಶ ವಾಯು ಎಲ್ಲದಕ್ಕೂ ಕೂಡ ಈ ಒಂದು ಪಂಚಭೂತಗಳಿಗೆ ನಮನವನ್ನು ಸಲ್ಲಿಸುತ್ತಾ ಈ ಒಂದು ಸುಂದರವಾದಂತಹ ಮಾನಸ ಪೂಜೆ ಹಾಗೂ ಕ್ಷಮಾಯಜ್ಞೆಯನ್ನು ಮಾಡಿಕೊಂಡು ಒಂದು ಸಂತೋಷದಿಂದ ಸಮಾಧಾನದಿಂದ ಮತ್ತೆ ವಾಪಸ್ಸಿವಾಗ ಈ ಒಂದು ಸಭಾಂಗಣಕ್ಕೆ ಬರ್ತಾ ಇದ್ದೀರಿ ಮನಸ್ಸಿನಲ್ಲಿ ಖುಷಿ ಇದೆ ಸಮಾಧಾನ ಇದೆ ನೆಮ್ಮದಿ ಇದೆ ಆತ್ಮವಿಶ್ವಾಸ ಇದೆ ಇವೆಲ್ಲ ಹೊತ್ತುಕೊಂಡು ಇವಾಗ ನೀವು ಮತ್ತೆ ವಾಪಸ್ ಇಲ್ಲಿಗೆ ಬರ್ತಾ ಇದ್ದೀರಿ ನಿಮ್ಮ ದೇಹ ಪ್ರಜ್ಞೆಗೆ ಇವಾಗ ಮರಳ್ತಾ ಇದ್ದೀರಿ ಫೀಲ್ ಯೋರ್ ಬಾಡಿ ಫೀಲ್ ಯೋರ್ ಮೈಂಡ್ ಅಂಡ್ ಸ್ಲೋಲಿ ಜೆಂಟ್ಲಿ ನಿಧಾನಕ್ಕೆ ಇವಾಗ ನಿಮ್ಮ ಕಣ್ಣನ್ನು ಖುಷಿಯಿಂದ ಸಮಾಧಾನದಿಂದ ಪ್ರಫುಲ್ಲತೆಯಿಂದ ತೆಗೆಯಿರಿ